ಅಹ್ಮದ್ ಅಲಿ ಖಾನ್ ಅವರು ಟಿಪ್ಪು ಸುಲ್ತಾನ್ ಮೈಸೂರು ಹೇಗೆಯೋ ಬೆಂಗಳೂರಿನ ಹುಲಿ ಅವರಿಗೆ ಹೇಳಿದೆ ನಾನು ಟಿಪ್ಪು ಸುಲ್ತಾನ್ ಅವರ 200ನೇ ಮರಣದ ದಿವಸ ಪ್ರಥಮವಾಗಿ ಆಚರಣೆ ಮಾಡಿದ್ದು ಸರ್ಕಾರಿ ಆಜ್ಞೆಯ ಮೂಲಕ ನಾನು ಮುಖ್ಯಮಂತ್ರಿ ಆಗಿದ್ದೆ. ಎಲ್ಲ ಕಡೆಯಲ್ಲಿ ಕೂಡ ಕ್ಯಾಬಿನೆಟ್ ನಲ್ಲಿ ಮಂತ್ರಿಗಳ ರೂಮ್ ನಲ್ಲಿ ಕ್ಯಾಬಿನೆಟ್ ರೂಮ್ ನಲ್ಲಿ ಎಲ್ಲ ಗೆಸ್ಟ್ ಹೌಸ್ ಗಳಲ್ಲಿ ಕೂಡ ಕಡ್ಡಾಯವಾಗಿ ಟಿಪ್ಪು ಸುಲ್ತಾನ್ ಅವರ ಫೋಟೋ ಹಾಕಬೇಕು ಅಂತೇಳಿ ಮಾಡಿದ್ರು ಕೂಡ ಆಗ್ಲಿಲ್ಲ. ಈಗ ನೋಡ್ಕೊಳ್ಳಿ ಸ್ವಲ್ಪ ಅದು ಉಳಿಸ್ಬೇಕು ನೀವು. ಆದ್ರಿಂದ ಇವತ್ತು ಯಾಕಂದ್ರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಬ್ರಿಟಿಷರ ವಿರುದ್ಧ ಭಾರತದ ಅಸ್ತಿತ್ವಕ್ಕಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಪ್ರಪ್ರಥಮ ಒಬ್ಬ ದೊರೆ ಇದ್ರೆ ಅದು ಟಿಪ್ಪು ಸುಲ್ತಾನ್. ಈ ಇದು ಇತಿಹಾಸವನ್ನು ಅಳಿಸಲಿಕ್ಕೆ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಐತಿಹಾಸಿಕ ಪುಟಗಳಿಂದ ಇದನ್ನು ಅಳಿಸಲಿಕ್ಕೆ ಆಗುದೇ ಇದೆ. ಅವರನ್ನ ಕೊನೆಗೆ ಕೊಡ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಒಬ್ಬ ಮುಸ್ಲಿಮೇ ಮೀರ್ ಸಾದಕ್ ಅಂತ ಹೇಳಿ. ಆದ್ರಿಂದ ಒಂದು ದೇಶದ ಹೋರಾಟ ಮಾಡುವುದರಲ್ಲಿ ಜಾತೀಯತೆ ಇಲ್ಲ. ನಮ್ಮ ಜಮೀರ್ ಅವರು ಕೂಡ ಹೇಳಿದ್ರು ಅಲ್ಲಿ ನೋಡಿ 40 ಜನ ಯೋಧರಲ್ಲಿ ಅನೇಕರು ಮುಸ್ಲಿಮರಿದ್ರು. ನಮ್ಮ ಕಡೆಯಲ್ಲಿ ಕಾಶ್ಮೀರದವರು ಯೋಧರಲ್ಲಿ ಅನೇಕ ಕ್ರಿಶ್ಚಿಯನ್ಸ್ ಇದ್ರು ಸಿಖ್ ಇದ್ರು. ಈ ಉಗ್ರಗಾಮಿಗಳಿಗೆ ಜಾತಿ ಇಲ್ಲ ಮತ ಇಲ್ಲ, ಅವರಿಗೆ ರಕ್ತ ಪಿಪ್ಪಾಸೆ ಮಾತ್ರ ಇರತಕ್ಕಂಥ ಮತ್ತೊಬ್ಬರ ರಕ್ತವನ್ನು ಕಂಡ್ರೆ ಖುಷಿ ಪಡೆಯತಕ್ಕಂಥ